ಕೇಂದ್ರ ಸರ್ಕಾರದಿಂದ ಮತ್ತೆ ಮಲತಾಯಿ ಧೋರಣೆ ಶುರುವಾಗಿದೆ. ನೀಟ್ ಪರೀಕ್ಷಾ ವಿಧಾನದಲ್ಲಿ ಕನ್ನಡ ಭಾಷೆಗಿಲ್ಲ ಅವಕಾಶ ಅನ್ನೋದು ಇದೀಗ ನಾವು ಬೇಸರ ಪಡಬೇಕಾದಂತಹ ವಿಚಾರ. 28 ಸಂಸದರು 6.5 ಕೋಟಿ ಜನಸಂಖ್ಯೆ ಇರೋ ಭಾಷೆಗೆ ನೀಟ್ನಲ್ಲಿ ಅವಕಾಶವನ್ನೇ ಕಲ್ಪಿಸಲಿಲ್ಲ. ತಮಿಳು, ತೆಲುಗು, ಅಸ್ಸಾಂ, ಬೆಂಗಾಲಿ ಮತ್ತು ಮರಾಠಿ, ಗುಜರಾತಿ, ಇಂಗ್ಲಿಷ್, ಹಿಂದಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆದರೆ ಕನ್ನಡಕ್ಕೆ ಯಾಕಿಂತಹ ಧೋರಣೆ ನಿಮ್ಮದು ಅನ್ನುವಂತಹ ಒಂದು ಪ್ರಶ್ನೆ ಕನ್ನಡಿಗರಲ್ಲಿ ಮೂಡಿದೆ. 8 ಭಾಷೆಯಲ್ಲಿ ಮಾತ್ರ ಪರೀಕ್ಷೆ ಬರೆಯಲು ಕೇಂದ್ರ ಆರೋಗ್ಯ ಇಲಾಖೆಯಿಂದ ಅವಕಾಶವನ್ನು ನೀಡಲಾಗಿದೆ. ಕರ್ನಾಟಕದ ಸಂಸದರೇ, ಇದೇನಾ ಕನ್ನಡದ ಬಗ್ಗೆ ನಿಮ್ಗಿರ್ತಕ್ಕಂತಹ ಕಾಳಜಿ? ಈಗಲಾದ್ರೂ ಧ್ವನಿ ಎತ್ತಿ ಕನ್ನಡದ ಬಗ್ಗೆ ನಮ್ಗೆ ನ್ಯಾಯ ಕೊಡಿಸಿ ಅನ್ನುವಂತಹ ವಿಚಾರವಾಗಿ ವಿದ್ಯಾರ್ಥಿಗಳು ಪರಿಪರಿಯಾಗಿ ಕೇಳುವಂತಹ ಪರಿಸ್ಥಿತಿ. ಪ್ರಧಾನಿ ಮೋದಿ ಮೇಲೆ ಒತ್ತಡ ತಂದು ಕನ್ನಡ ಭಾಷೆಗೆ ಅವಕಾಶ ಕೊಡಿಸ್ತೀರಾ ಅನ್ನುವಂಥದನ್ನ ಕಾಯ್ಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಅಂತ ಇದ್ದಂಥ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು, ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಎಸ್ ಎನ್ ಆರ್ವೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.